ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ 16ನೇ ಭಾನುವಾರದ ಆರಾಧನಾ ವಿಧಿಯ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ ಒಮ್ಮೆ ಒಂದು ಚರ್ಚಿನಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು ಒಬ್ಬ ಮಹಾನುಭಾವ ಪ್ರಯಾಸಪಟ್ಟು ಒಂದು ದೊಡ್ಡ ಹ್ಯಾಟ್ ಅನ್ನು ತಲೆಗೆ ಹಾಕಿಕೊಂಡು ಹೇಗೋ ಒಳನುಸುಳಿ ಬರ್ತಾನೆ ಜನರು ಕಿಕ್ಕಿರಿದು ಜಮಾಯಿಸಿದ್ದಾರೆ ದೊಡ್ಡ ಹ್ಯಾಟ್ ಅನ್ನು ತಲೆಗೆ ಹಾಕಿಕೊಂಡು ಒಬ್ಬ ಒಳಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ಕೂಡ ಆತನತ್ತ ನೋಡುತ್ತಾರೆ ನೋಡಿದವರೆಲ್ಲರೂ ಇಷ್ಟು ದೊಡ್ಡ ಹ್ಯಾಟ್ ಅನ್ನು ಹಾಕೊಂಡು ಚರ್ಚಿಗೆ ಬಂದಿದೀಯಾ ಹ್ಯಾಟ್ ಅನ್ನು ತಗಿ ಎಂದು ಹೇಳ್ತಾರೆ ಇವನು ತಗಿಯೋದಿಲ್ಲ ಹಾಕೊಂಡು ಹಾಗೆ ಮುಂದೆ 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 ಹೋಗ್ತಾನೆ ಎಲ್ಲರೂ ಕೂಡ ಈತನನ್ನ ನೋಡ್ತಾರೆ ಹ್ಯಾಟ್ ಅನ್ನು ತಗಿ ಅಂತ ಹೇಳ್ತಾರೆ ಆದರೆ ಇವನು ಹ್ಯಾಟ್ ಅನ್ನು ತಗದಿಲ್ಲ ಚರ್ಚಿನಲ್ಲಿ ಗುರುಗಳು ಪ್ರಬೋಧನೆಯನ್ನ ಕೊಡ್ತಾ ಇದ್ದರು ಅವರಿಗೂ ಕೂಡ ಇವನ ಹ್ಯಾಟ್ ಅನ್ನು ನೋಡಿ ಡಿಸ್ಟರ್ಬ್ ಆಯ್ತು ಗುರುಗಳು ಪೂಜೆ ಮುಗಿದ ತಕ್ಷಣ ಹೊರಗೆ ಬಂದು ಈತನನ್ನ ಭೇಟಿಯಾಗಿ ಇಷ್ಟು ದೊಡ್ಡ ಹ್ಯಾಟ್ ಅನ್ನು ಯಾಕೆ ಹಾಕಿಕೊಂಡು ಬಂದಿದ್ದೀಯಾ ಎಂದು ಪ್ರಶ್ನಿಸುತ್ತಾರೆ ಈ ವ್ಯಕ್ತಿ ಹೇಳ್ತಾನೆ ಗುರುಗಳೇ ಸುಮಾರು 3 ವರ್ಷಗಳಿಂದ ಒಂದು ವಾರವೂ ತಪ್ಪಿಸದೆ ನಾನು ಪೂಜೆಗೆ ಬಂದಿದ್ದೇನೆ ಇಂದಿನ ದಿನದ ತನಕವೂ ಯಾರೂ ನನ್ನನ್ನು ಗುರುತಿಸಿರಲಿಲ್ಲ ಮಾತನಾಡಿಸಿರಲಿಲ್ಲ ಇಂದು ಈ ಹ್ಯಾಟ್ ಅನ್ನು ಹಾಕಿದುದರ ಸಲುವಾಗಿ ಎಲ್ಲರೂ ನನ್ನನ್ನು ಮಾತನಾಡಿಸಿದ್ರು ನೀವು ಕೂಡ ನನ್ನನ್ನು ಇಂದು ಮಾತನಾಡಿಸಿದ್ರಿ ಈ ಹ್ಯಾಟ್ ಹಾಕಿರುವ ನಿಮಿತ್ತ ನಾನು ಎಲ್ಲರಿಗೂ ನನ್ನ ಹೆಸರನ್ನು ಹೇಳಿಕೊಳ್ಳುವ ಅವಕಾಶ ನನಗೆ ಸಿಕ್ಕಿತು ಎಲ್ಲರೂ ನನ್ನನ್ನು ಗುರುತಿಸಿ ಹ್ಯಾಟ್ ಅನ್ನು ತಗಿ ಎಂದು ಹೇಳುವುದರ ಮೂಲಕ ನನ್ನೊಂದಿಗೆ ಮಾತನಾಡಿದ್ರು ಥ್ಯಾಂಕ್ ಯು ಎಂದು ಹೇಳ್ತಾನೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ನೀನು ನಿನ್ನ ಜೀವನದಲ್ಲಿ ಅತಿಥಿಗಳನ್ನು ಸತ್ಕರಿಸುತ್ತಿದ್ದೀಯಾ ಅತಿಥಿಗಳನ್ನು ಗೌರವಿಸುತ್ತಾ ಇದ್ದೀಯಾ ನಿನ್ನ ಆಶ್ರಯ ಬೇಡಿ ಬಂದವರ ಅಳಲನ್ನು ಆಲಿಸ್ತಾ ಇದ್ದೀಯಾ ನಿನ್ನ ಬಳಿಗೆ ಬಂದವರಿಗೆ ಸಾಂತ್ವನವನ್ನು ನೀಡ್ತಾ ಇದ್ದೀಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಇಂದಿನ ಆರಾಧನಾ ವಿಧಿಯ 3 ವಾಚನಗಳು ನಮಗೆ ಕೇಳ್ತಾ ಇವೆ ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸ್ತೀವಿ ಅಬ್ರಹಾಮನ ಮನೆಗೆ 3 ಅತಿಥಿಗಳು ಮಧ್ಯಾಹ್ನ ಮಟಮಟ ಮಧ್ಯಾಹ್ನದ ಸಂದರ್ಭದಲ್ಲಿ ಬರ್ತಾರೆ ಈ ಬಂದಂತಹ 3 ಅತಿಥಿಗಳನ್ನು ಅಬ್ರಹಾಮ ಆದರದಿಂದ ಆತಿಥ್ಯ ಸತ್ಕಾರವನ್ನು ನೀಡ್ತಾನೆ ಆದರದ ಆತಿಥ್ಯ ಸತ್ಕಾರ ಪ್ರೀತಿಯ ಮಮತೆಯ ಸತ್ಕಾರ ಅಬ್ರಹಾಮನಿಗೂ ಆತನ ಪತ್ನಿಗೂ ಒಂದು ಆಶೀರ್ವಾದವಾಗಿ ಪರಿಣಾಮವಾಗುತ್ತೆ ಆಶೀರ್ವಾದವೇ ಮುದಿ ವಯಸ್ಸಿನ ಅಬ್ರಹಾಮ ಮತ್ತು ಆತನ ಪತ್ನಿಗೆ ಒಬ್ಬ ಮಗುವಿನ ಭಾಗ್ಯ ಪಡೆಯುವುದಾಗಿ ಈ ಅತಿಥಿಗಳಿಂದ ಅಬ್ರಹಾಮ ತಿಳಿದುಕೊಂಡ ಅತಿಥಿ ಸತ್ಕಾರ ಅತಿಥಿಗಳನ್ನು ಮಾತನಾಡಿಸಿದ್ದು ಅತಿಥಿಗಳೊಂದಿಗೆ ಸಮಾಲೋಚಿಸಿದ್ದು ಎಲ್ಲವೂ ಕೂಡ ಅಬ್ರಹಾಮನಿಗೆ ವರದಾನವಾಯಿತು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೀವಿ ಪ್ರಭು ಯೇಸು ಕ್ರಿಸ್ತರು ಮಾರ್ಥಾ ಮತ್ತು ಮರಿಯಳ ಮನೆಗೆ ಹೋಗ್ತಾರೆ ನಾವು ಇಂದಿನ ಶುಭ ಸಂದೇಶದಲ್ಲಿ ಆಲಿಸಿದಂತೆ ಮಾರ್ಥಳು ಪ್ರಭುವಿಗೆ ಸತ್ಕರಿಸುವುದು ಹೇಗೆ ಎಂದು ತವಕ ಪಡುತ್ತಾ ಪೇಚಾಟಗಳಿಗೆ ಒಳಗಾಗಿದ್ಲು ಆದರೆ ಮರಿಯಳು ಪ್ರಭುವಿನ ಪಾದದ ಬುಡದಲ್ಲೇ ಕುಳಿತು ಪ್ರಭುವನ್ನ ಆಲಿಸುತ್ತಾ ಇದ್ದಳು ಪ್ರಭು ಮೆಚ್ಚಿದಂತಹ ಆತಿಥ್ಯ ಸತ್ಕಾರ ಯಾವುದು ಎಂಬ ಪ್ರಶ್ನೆಗೆ ಇಂದಿನ ಶುಭ ಸಂದೇಶ ಹೇಳಿದೆ ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ ಮರಿಯಳು ಪ್ರಭುವಿನ ವಾಕ್ಯವನ್ನು ಆಲಿಸಿದ್ದಾಳೆ ಮರಿಯಳು ಪ್ರಭುವಿಗೆ ಸಮಯವನ್ನು ಕೊಟ್ಟಿದ್ದಾಳೆ ಮರಿಯಳು ಪ್ರಭುವಿನ ಸಾಮೀಪ್ಯದಲ್ಲೇ ಕುಳಿತುಕೊಂಡಿದ್ದಾಳೆ ಆದುದರಿಂದ ಇದು ಉತ್ಕೃಷ್ಟ ಅತಿಥಿ ಸತ್ಕಾರ ಎಂದು ಪ್ರಭು ಹೇಳುವುದನ್ನು ನಾವು ಆಲಿಸ್ತೀವಿ ಪ್ರಭುವನ್ನು ಆಲಿಸುವುದು ಪ್ರಭುವಿನ ಸಾಮೀಪ್ಯವನ್ನು ಬಯಸುವುದು ಪ್ರಭುವಿನ ಸಾಂಗತ್ಯವನ್ನು ಬಯಸುವುದು ನಾವು ಪ್ರಭುವಿಗೆ ನೀಡುವ ಒಂದು ಅತಿಥಿ ಸತ್ಕಾರ ಅದನ್ನು ಇಂದಿನ 2ನೇ ವಾಚನದಲ್ಲೂ ನಾವು ಆಲಿಸ್ತೀವಿ ಸಂತ ಪೌಲ
ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನುಡಿಯುವಂತೆ ದೇವರ ವಾಕ್ಯವನ್ನು ಆಲಿಸುವವರು ಅದನ್ನು ಪಾಲಿಸುವವರು ಇತರರಿಗೆ ನೀಡುವವರು ಕೂಡ ಪ್ರಭುವಿಗೆ ಆತಿಥ್ಯ ಸತ್ಕಾರವನ್ನು ಮಾಡಿದಂತೆ ಆತಿಥ್ಯ ಸತ್ಕಾರವೆಂದರೆ ಕೇವಲ ಮನೆಗೆ ಬಂದವರಿಗೆ ನಾವು ಊಟ ಉಪಚಾರಗಳನ್ನು ಮಾಡುವುದು ಮಾತ್ರವಲ್ಲ ಅತಿಥಿ ಸತ್ಕಾರ ಎಂದಲ್ಲಿ ಅವರನ್ನು ನಾವು ಒಪ್ಪಿಕೊಂಡು ಅವರ ಕಷ್ಟ ದುಃಖ ನೋವುಗಳನ್ನು ಆಲಿಸಿ ಅದಕ್ಕೆ ನಮ್ಮ ಸಾಂತ್ವನ ನಮ್ಮ ಸಹಾಯ ನಮ್ಮ ಸತ್ಕಾರವನ್ನು ನೀಡುವುದೇ ಅತಿಥಿ ಸತ್ಕಾರ ಅತಿಥಿ ದೇವೋ ಭವ ಅತಿಥಿಗಳಲ್ಲಿ ದೇವರನ್ನ ಕಾಣು ಅಬ್ರಹಾಮ ತನ್ನ ಅತಿಥಿಗಳಲ್ಲಿ ದೇವರನ್ನ ಕಂಡ ಪೌಲರು ಹೇಳುವಂತೆ ದೇವರ ವಾಕ್ಯವನ್ನು ನಾವು ಆಲಿಸಿ ಧ್ಯಾನಿಸಿ ಪ್ರಕಟಿಸುವುದಾದಲ್ಲಿ ದೇವರನ್ನು ನಾವು ಕಂಡಂತೆ ಶುಭ ಸಂದೇಶದಲ್ಲಿ ಆಲಿಸಿದಂತೆ ಮರಿಯಳು ದೇವರನ್ನು ಕಂಡರು ಅತಿಥಿ ದೇವೋ ಭವ ಎಂಬ ಮಾತಿಗೆ ಸಾಕ್ಷ್ಯ ಇಂದಿನ ಮೂರು ವಾಚನಗಳು ನಮಗೆ ಹೇಳ್ತಾ ಇವೆ ಪ್ರಭು ಯೇಸು ಕ್ರಿಸ್ತರು ಎಲ್ಲರನ್ನ ಅತಿಥಿಗಳಂತೆ ಸತ್ಕರಿಸುತ್ತಾರೆ ಪ್ರಭು ಯೇಸು ಕ್ರಿಸ್ತರು ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ರೂಢೀಕರಿಸಿಕೊಂಡಿದ್ದು ಅಲ್ಲದೆ ಅದನ್ನು ಇತರರಿಗೆ ತೋರ್ಪಡಿಸಿದರು ನಾವು ಕಾರ್ಲ್ ರಾನರ್ ಎಂಬ ದೈವಶಾಸ್ತ್ರಜ್ಞ ಹೇಳುವ ಮಾತುಗಳನ್ನು ಆಲಿಸಿದ್ದೀವಿ ಜೀಸಸ್ ಈಸ್ ಫುಲ್ಲಿ ಹ್ಯೂಮನ್ ವಿ ಆರ್ ಆಲ್ ಇನ್ ದ ಪ್ರಾಸೆಸ್ ಆಫ್ ಬಿಕಮಿಂಗ್ ಹ್ಯೂಮನ್ ಪ್ರಭು ಯೇಸು ಕ್ರಿಸ್ತರು ನಿಜ ಮಾನವರಾಗಿದ್ದುದರ ನಿಮಿತ್ತ ಮನುಷ್ಯನ ಕಷ್ಟ ದುಃಖ ನೋವುಗಳನ್ನು ಅರಿತುಕೊಳ್ಳುವ ಶಕ್ತಿ ಪ್ರಭುವಿಗೆ ಇತ್ತು ಅವರಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ ಬಡವ ಬಲ್ಲಿದ ಅಥವಾ ನಿರ್ಗತಿಕ ಅಥವಾ ಏನೂ ಇಲ್ಲದವ ಇರುವವ ಎಂಬ ಯಾವುದೇ ತಾರತಮ್ಯವನ್ನು ಪ್ರಭು ಮಾಡದೆ ಅವರನ್ನು ಸತ್ಕರಿಸಿದರೆ ಅವರನ್ನು ಪ್ರೀತಿಸಿದರು ಐ ಆಮ್ ಫ್ರಮ್ ದ ಫಾದರ್ ಟು ದ ಫಾದರ್ ಅಂದರೆ ಪ್ರಭು ಯೇಸು ಕ್ರಿಸ್ತರು ತಂದೆಯ ಮೂಲಕ ಬಂದು ತಂದೆಗೆ ಎಲ್ಲರನ್ನ ಕೂಡ ತಲುಪಿಸುವ ಒಂದು ಮಾರ್ಗವನ್ನ ತೋರಿಸಿದ್ರು ಎಲ್ಲ ಮಾನವರಿಗೂ ಕೂಡ ಪ್ರಭು ಹೇಗೆ ಇತರರನ್ನ ಸತ್ಕರಿಸುವುದು ಎಂಬುದಾಗಿ ತೋರಿಸಿಕೊಟ್ಟರು ಎಂಬುದಾಗಿಯೂ ಕೂಡ ಇಂದಿನ ಆರಾಧನಾ ವಿಧಿ ನಮಗೆ ತಿಳಿಸ್ತಾ ಇದೆ ಆದುದರಿಂದ ಪ್ರಭು ಹೇಳ್ತಾರೆ ರೋಮನರಿಗೆ ಬರೆದ ಪತ್ರಿಕೆ 12:13 ನಿಮ್ಮಲ್ಲಿ ಕೊರತೆ ಇರುವವರಿಗೆ ಸಹಾಯ ನೀಡಿರಿ ಅತಿಥಿ ಸತ್ಕಾರದಲ್ಲಿ ತತ್ಪರರಾಗಿರಿ 1 ಪೇತ್ರ 4:9 ಪುನಃ ಇದೇ ಸಂದೇಶವನ್ನು ನಾವು ಆಲಿಸ್ತೀವಿ ಪರಸ್ಪರ ಅತಿಥಿ ಸತ್ಕಾರದಲ್ಲಿ ತತ್ಪರರಾಗಿರಿ ಅತಿಥಿ ಸತ್ಕಾರದಲ್ಲಿ ತೊಡಗಿಕೊಳ್ಳಿರಿ ಆದುದರಿಂದ ಪ್ರಭುವಿನ ಸಂದೇಶ ನಿಮ್ಮಲ್ಲಿ ಕೊರತೆ ಇರುವವರ ಕಷ್ಟಗಳನ್ನು ನೀವು ಆಲಿಸಬೇಕು ನೆರವಿನ ಅವಶ್ಯಕತೆ ಇರುವವರಿಗೆ ನೆರವನ್ನ ಕೊಡಬೇಕು ಪ್ರೀತಿ ಇಲ್ಲದವರಿಗೆ ಪ್ರೀತಿಯನ್ನ ಕೊಡಬೇಕು ನಿಮ್ಮ ಆ ಸಾಂತ್ವನ ಸಮಾಧಾನವನ್ನು ಇತರರಿಗೆ ಕೊಡಬೇಕು ಅದುವೇ ನೀವು ಪರರಿಗೆ ನೀಡುವ ಒಂದು ಅತಿಥಿ ಸತ್ಕಾರ ಪ್ರಭು ಯೇಸು ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿಕ್ಷಣ ಅತಿಥಿಯಾಗಿ ಬರುತ್ತಾ ಇದ್ದಾರೆ ಪ್ರತಿ ಪೂಜೆಯ ಸಂದರ್ಭದಲ್ಲಿ ಪರಮ ಪ್ರಸಾದದ ರೂಪದಲ್ಲಿ ಪ್ರಭು ನನ್ನ ಹೃದಯಕ್ಕೆ ಅತಿಥಿಯಾಗಿ ಬಂದು ನೆಲೆಸುತ್ತಾ ಇದ್ದಾರೆ ನಾನು ನನ್ನ ಪ್ರಭುವನ್ನು ಹೇಗೆ ಸತ್ಕರಿಸ್ತಾ ಇದ್ದೇನೆ ನಾನು ನನ್ನ ಪ್ರಭುವಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದೇನೆ ಎಂಬ ಪ್ರಶ್ನೆ ಪುನಃ ಪ್ರಭು ನಮ್ಮನ್ನು ಉದ್ದೇಶಿಸಿ ಕೇಳ್ತಾ ಇದ್ದಾರೆ ಪ್ರಕಟಣೆ 3:20 ನಾವು ಓದ್ತೀವಿ ಈಗೋ ನಾನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ ಒಳಗೆ ನನ್ನನ್ನು ಯಾರು ಪ್ರವೇಶಿಸಲು ಅವಕಾಶವನ್ನು ಕೊಡುತ್ತಾರೋ ನಾನು ಅವರ ಹೃದಯದಲ್ಲಿ ಬಂದು ನೆಲೆಸ್ತೇನೆ ಇನ್ನೊಂದು ಅರ್ಥದಲ್ಲಿ ಪ್ರಭು ಪ್ರತಿದಿನ ಪ್ರತಿ ಕ್ಷಣ ಅತಿಥಿಯಾಗಿ ನನ್ನ ಹೃದಯಕ್ಕೆ ಬರ್ತಾರೆ ನನ್ನ ಮನೆಗೆ ಬರ್ತಾರೆ ನಾನು ನನ್ನ ಪ್ರಭುವನ್ನು ಹೇಗೆ ಸತ್ಕರಿಸ್ತೇನೆ ನಾನು ನನ್ನ ಪ್ರಭುವನ್ನು ಹೇಗೆ ಆದರದಿಂದ ನೋಡಿಕೊಳ್ತೇನೆ ಪ್ರಭುವಿನ ವಾಕ್ಯವನ್ನು ಆಲಿಸುವುದರ ಮೂಲಕ ಪ್ರಭುವಿನ ವಾಕ್ಯದ ಧ್ಯಾನವನ್ನು ಮಾಡುವುದರ ಮೂಲಕ ನರರನ್ನ ಪ್ರೀತಿಸುವುದರ ಮೂಲಕ ಕಣ್ಣಿಗೆ ಕಾಣದ ದೇವರನ್ನು ನೀನು ಪ್ರೀತಿಸುತ್ತೀಯ ಅಂದಲ್ಲಿ ನೀನು ಕಣ್ಣಿಗೆ ಕಾಣುವ ನರನನ್ನು ನೀನು ಮೊದಲು ಪ್ರೀತಿಸಬೇಕು ನೀನು ಕಣ್ಣಿಗೆ ಕಾಣುವ ಮನುಷ್ಯನನ್ನು ನೀನು ಪ್ರೀತಿಸುವುದರ ಮೂಲಕ ನೀನು ನಿನ್ನ ಪ್ರಭುವಿಗೆ ಅತಿಥಿ ಸತ್ಕಾರವನ್ನು ಮಾಡಿದಂತೆ ಅದನ್ನೇ ಪ್ರಭು ಹೇಳುವುದನ್ನು ನಾವು ಆಲಿಸ್ತೀವಿ ಈ ನನ್ನ ಸಹೋದರನಲ್ಲಿ ಅವನೆಷ್ಟೇ ಕನಿಷ್ಠನಾಗಿರಲಿ ಅವನಿಗೆ ನೀವು ಹೀಗೆ ಮಾಡಿದಾಗಲೆಲ್ಲ ನೀವು ಅದನ್ನು ನನಗೆ ಮಾಡಿದಿರಿ ಪ್ರಭುವಿನ ಸಾಂತ್ವನದ ಸಂದೇಶ ಪ್ರಭುವಿನ ಆದೇಶ ನಾವೆಲ್ಲರೂ ಕೂಡ ಪಾಲಿಸಲೇಬೇಕು ಅತಿಥಿ ಸತ್ಕಾರ ಎಂದಲ್ಲಿ ಕೇವಲ ಅವರನ್ನು ನಾವು ಮಾತನಾಡಿಸುವುದು ಅಲ್ಲ ಅವರ ಕಷ್ಟ ದುಃಖ ನೋವುಗಳನ್ನು ಆಲಿಸಿ ಅದಕ್ಕೆ ನಮ್ಮ ನೆರವಿನ ಹಸ್ತವನ್ನು ನೀಡುವುದು
ಆಗ ನಾವೆಲ್ಲರೂ ಕೂಡ ಸುಜನರು, ನಾವೆಲ್ಲರೂ ಕೂಡ ಆಶೀರ್ವದಿಸಲ್ಪಡುವ ವ್ಯಕ್ತಿಗಳು, ನಾವೆಲ್ಲರೂ ಕೂಡ ಪ್ರಭುವಿನ ಕರುಣೆಗೆ ಪಾತ್ರರಾಗುವ ವ್ಯಕ್ತಿಗಳು. ನಾವು ನಮ್ಮ ಪ್ರಭುವನ್ನ ಆರಾಧಿಸಲು, ಪ್ರಭುವನ್ನ ಸತ್ಕರಿಸಲು, ಪ್ರಭುವಿನ ಪ್ರಜೆಗಳನ್ನು ಪ್ರೀತಿಸಲು, ಆ ಪ್ರಜೆಗಳ ಕಷ್ಟ ದುಃಖ ನೋವುಗಳನ್ನು ಆಲಿಸಿ ಅದಕ್ಕೆ ನಮ್ಮ ನೆರವಿನ ಹಸ್ತವನ್ನು ನೀಡಲು ಬೇಕಾದ ವರದಾನಕ್ಕಾಗಿ ಅತಿಥಿ ದೇವೋಭವ, ಅತಿಥಿಗಳಲ್ಲಿ ದೇವರನ್ನು ಕಾಣುವ ಸೌಭಾಗ್ಯ ದೇವರು ನಮಗೆ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋರಾಗೋಣವೇ. ಆಮೆನ್.